ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ತಿದ್ರಲ್ಲ, ನಮ್ಮ ಹತ್ರ ಇದೆ ಗಾರ್ಜಿಯಸ್ ಎಕ್ಸ್ಪಲ್ಸ್ 200. ಇವತ್ತು ಇದರದ್ದು ರಿವ್ಯೂ ಮಾಡೋಣ. ಈ ರಿವ್ಯೂ ಹೇಗಿರುತ್ತೆ ಅಂದರೆ, ನಿಮಗೆ ನಾನು ಸ್ಪೆಕ್ಸ್ ಎಲ್ಲ ಹೇಳೋಕ್ಕೋಗಲ್ಲ, ನಿಮಗೆ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ. ಸೊ ಇದು ಒಂಥರ ಡಿಫ್ರೆಂಟಾಗಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಕೊನೆ ತನಕ ನೋಡಿ, ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಗುತ್ತೆ. ಆ್ಯಂಡ್ ದೆನ್ ಈ ಬೈಕ್ ಯಾರಿಗೆ ಸೂಟೇಬಲ್ ಅಂತಲೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಡೈವ್ ಇನ್ ಟು ವಿಡಿಯೋ. ನಿಮಗೆ ಡ್ಯಾಶ್ಬೋರ್ಡ್ ಏನು ಸಿಗುತ್ತೆ ಅಂದರೆ, ಟ್ರಿಪ್ 1, ಟ್ರಿಪ್ 2 ಸಿಗುತ್ತೆ, ಸ್ಪೀಡೋಮೀಟರ್ ಸಿಗುತ್ತೆ, ಫ್ಯೂಯಲ್ ಇಂಡಿಕೇಟರು, ಮತ್ತು ಆವ್ರೇಜ್ ಎಷ್ಟು ಹೋಗ್ತಿದ್ದೀರಾ ನೀವು ಅನ್ನೋದು ತೋರಿಸುತ್ತೆ. ಅಂದರೆ ಆವ್ರೇಜ್ ಕಿಲೋಮೀಟರ್ ಪರ್ ಹವರ್ ಟೈಮ್ ಇದೆ, ಡೇಟ್ ಇದೆ. ಇಂಪಾರ್ಟೆಂಟ್ ಏನು ಅಂದರೆ, ಗೇರ್ ಪೋಸ್ಟ್ ಇಂಡಿಕೇಟರ್ ಕೂಡ ಇದೆ. ಆ್ಯಂಡ್ ಇದು ಬಂದು BS6 ಇಂಜಿನ್, ಓಕೆನಾ. ಆ್ಯಂಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ, ನ್ಯೂಟ್ರಲ್ ಇಂಡಿಕೇಟರ್ ಇದೆ, ABS ಇದೆ. ಆ್ಯಂಡ್ ಇಲ್ಲಿ 2 ಬಟನ್ಸ್ ಇದೆಯಲ್ಲ, ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ನೀವು ಚೇಂಜ್ ಮಾಡ್ಕೊಬೋದು, ಟ್ರಿಪ್ 1, ಟ್ರಿಪ್ 2 ಎಲ್ಲ ಕಾಣುತ್ತಲ್ಲ. ಆ್ಯಂಡ್ ಬ್ಲೂಟೂತು ಪೇರ್ ಮಾಡ್ಬೋದು. ಆ್ಯಂಡ್ ದೆನ್ ಎಕೋ ಮೋಡ್ ಇದೆ, ಅಷ್ಟೇ. ಟ್ರಿಪ್ 1, ಟ್ರಿಪ್ 2 ಇದೆ, ಪೇರ್ ಮಾಡ್ಕೋಬೋದು ನಿಮ್ಮ ಫೋನಿಗೆ. ನಿಮಗೆ ನ್ಯಾವಿಗೇಷನ್ ಬೇಕಂದರೆ ನೀವು ಇದರಲ್ಲೇ ನ್ಯಾವಿಗೇಟ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಎಕೋ ಮೋಡ್ ಇದೆ. ಆ್ಯಂಡ್ ದೆನ್ ಟ್ರಿಪ್ 1, ಟ್ರಿಪ್ 2 ಇದೆ. ಸೊ ಇಷ್ಟು ಡ್ಯಾಶ್ಬೋರ್ಡು. ಮುಂದೆ ಬಂದರೆ 2 LED DRL ಸಿಗುತ್ತೆ. ಆ್ಯಂಡ್ ನಿಮಗೆ LED ಹೆಡ್ಲೈಟ್ ಸಿಗ್ತಾ ಇದೆ. ಆ್ಯಂಡ್ 2 ಇಂಡಿಕೇಟರ್ಸ್. BS4ಗೂ BS6ಗೂ ಏನು ಡಿಫ್ರೆನ್ಸ್ ಅಂದರೆ, ಈ ಕ್ಯಾಟಲಿಟಿಕ್ ಕನ್ವರ್ಟರ್ ಇರುತ್ತಲ್ಲ, ಇದೊಂದೇ ಡಿಫ್ರೆನ್ಸ್. ಇಲ್ಲಿಂದ ಆ್ಯಕ್ಚುಲಿ ಇದರದ್ದು ಶೇಪ್ ಚೇಂಜ್ ಇದೆ, ಓಕೆನಾ. BS4 ಇಂಚಿಂದು ಹಿಂಗಿಂದ ಬರುತ್ತೆ, ಬಟ್ BS6ಗೆ ಕೆಳಗಿಂದ ಕೊಟ್ಟಿದ್ದಾನೆ, ಓಕೆನಾ. BS6 ಬೈಕ್ಸಲ್ಲಿ ಏನಾಗುತ್ತೆ ಅಂದರೆ, ಪವರ್ ಲಾಸ್ ಆಗುತ್ತೆ, ಬಟ್ ಟಾರ್ಕ್ನ ಅವರು ಹಂಗೆ ಸೇಮ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಟಾರ್ಕ್ ಚೆನ್ನಾಗಿದೆ, ಬಟ್ ಪವರ್ ಸ್ವಲ್ಪ ಕಡಿಮೆ ಇದೆ. ಈ ಬೈಕ್ ನಿಮ್ಗೆ ಎಲ್ಲಿ ಅಂದರೆ, ಹೈವೇಲಿ ನೀವು 80 to 100 km/h ಈಸಿಯಾಗಿ ಕ್ರೂಸ್ ಮಾಡ್ಬೋದು. ಬಟ್ 140, ನೀವು 110, 120, 130, ಅದು ಇಂಪಾಸಿಬಲ್ ಅಂದ್ಕೊಳ್ಳಿ, ಹೋಗ್ಬೋದು. ಬಟ್ ಲೈಟ್ ವೈಬ್ರೇಷನ್ ಸಿಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಇದರದ್ದು ಬೆಸ್ಟ್ ಕ್ರೂಸಿಂಗ್ ಸ್ಪೀಡ್ ಏನು ಅಂದರೆ, 80 to 100 km/h. ಈ ಬೈಕ್ ಯಾರಿಗೆ ತುಂಬ ಯೂಸ್ಫುಲ್ ಅಂದರೆ, ಟ್ರಾವೆಲರ್ಸಿಗೆ, ಓಕೆನಾ. ನೀವೇನಾದ್ರು ಟ್ರಾವೆಲಿಂಗ್ ಮಾಡ್ತೀರಾ, ನೀವು ಲಾಂಗ್ ಟ್ರಾವೆಲಿಂಗ್ ಮಾಡ್ತೀರಾ ಅಂದರೆ, ಯು ಕ್ಯಾನ್ ಈಸಿಲಿ ಗೋ ಫಾರ್ ದಿಸ್. ಯಾಕಂದರೆ ನಾನು ಇದನ್ನು ವ್ಯಾಲ್ಯೂ ಫಾರ್ ಮನಿ ಅಂತೀನಿ. ಬಿಕಾಸ್ 1.5 lakh ನಿಮಗೆ ಒಂದು ಅಡ್ವೆಂಚರ್ ಸ್ಪೋರ್ಟ್ ಬೇಕೇ ಸಿಗುತ್ತೆ. ಆ್ಯಂಡ್ ನೀವು ಇದನ್ನು ಈಸಿಲಿ ಸಿಟೀಸಲ್ಲಿ ಆರಾಮಾಗಿ ನೀವು ಓಡಿಸ್ಬೋದು. ಅಂದರೆ ಬಂಪರ್ ಟು ಬಂಪರ್ ಟ್ರಾಫಿಕ್ಕಲ್ಲಿ ಈಸಿಯಾಗಿ ನೀವು ಹ್ಯಾಂಡ್ಲ್ ಮಾಡ್ಬೋದು. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ನೋಡೋಕ್ಕೆ ಸ್ವಲ್ಪ ಅಡ್ವೆಂಚರ್ ಬೈಕ್ ಆಗಿದ್ರು ಕೂಡ ನೀವು ಈಸಿಯಾಗಿ ಇದ್ರಲ್ಲಿ ಆಟಾಡ್ಬೋದು ನೀವು. ಈಗ ಇದ್ರದ್ದು ಅಡ್ವಾಂಟೇಜಸ್ ಏನು ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನು ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಇದ್ರದ್ದು ಅಡ್ವಾಂಟೇಜಸ್ ಬಂದುಬಿಟ್ಟು ಸಸ್ಪೆನ್ಷನ್, ಇಂಜಿನ್ ಏನು ಅಂದರೆ ರಿಫೈನ್ಡ್ ಆಗಿದೆ. ಅದರಲ್ಲೂ BS6 ನಾಮ್ಸ್ ಬಂದಾಗಲಿಂದ ಕೂಡ ಇದು ರಿಫೈನ್ಡ್ ಆಗಿದೆ. ಸೊ ದಟ್ ನಿಮಗೆಲ್ಲೂ ವೈಬ್ರೇಷನ್ಸ್ ಕಾಣಲ್ಲ. ಕಾಣುತ್ತೆ ಯಾವಾಗಂದರೆ ನೀವು 100 km/h ಜಾಸ್ತಿ ಹೋದರೆ ಮಾತ್ರ, ನಿಮಗೆ ಸ್ಲೈಟ್ಲಿ ಫುಟ್ ಪೆಕ್ಸ್ ಹತ್ರ ಆ್ಯಂಡ್ ಹ್ಯಾಂಡ್ಲ್ ಬಾರ್ ಹತ್ರ ಸ್ವಲ್ಪ ನಿಮಗೆ ಸ್ಲೈಟ್ ವೈಬ್ರೇಷನ್ ಸಿಗುತ್ತೆ, ಕಾಣ್ಬೋದು. ಅಫೋರ್ಡಬಿಲಿಟಿ, ನೀವೇನಾದರೂ 1.5 lakh ನೀವು ಇನ್ವೆಸ್ಟ್ ಮಾಡ್ತೀರೋ ಒಂದು ಗಾಡಿ ಮೇಲೆ ಅಂದರೆ, ನೀವು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಹತ್ರ ಒಂದು ಅಡ್ವೆಂಚರ್ ಟೂರರ್ ಬೇಕಿರುತ್ತೆ. ಸೊ ನೀವು ಈಸಿಲಿ ಬೈ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಬಂದು ರಿಲಯಬಿಲಿಟಿ, ಓಕೆನಾ. ಅಂದರೆ ಈ ಹೀರೋದಲ್ಲಿ ಏನು ಅಂದರೆ, ನೀವು ಯಾವುದೇ ಪಾರ್ಟ್ಸ್ ಹೋದರೂ ಕೂಡ ನಿಮಗೆ ಜೆನ್ಯೂನ್ ಪಾರ್ಟ್ ಸಿಗುತ್ತೆ. ನಿಮಗೆ ಲೈಕ್ ಬೇರೆ ಮ್ಯಾನುಫ್ಯಾಕ್ಚರರ್ ಥರ ವೆಯ್ಟ್ ಮಾಡಿ ಅಂತ ಅಷ್ಟೊಂದು ವೆಯ್ಟಿಂಗ್ ಟೈಮ್ ಇರಲ್ಲ. ನಿಮಗೆ ಯಾವುದೇ ಪಾರ್ಟ್ಸ್ ಹೋದರೂ ಕೂಡ ನಿಮಗೆ ಶೋರೂಮಲ್ಲಿ ಅವೈಲೇಬಿಲಿಟಿ ಇರುತ್ತೆ. ನೀವು ಸ್ಟಾರ್ಟಿಂಗ್ ಎಂಟ್ರಿ ಲೆವೆಲ್ ಆಫ್ ರೋಡರ್ ಅಂತ ಅಂದ್ಕೊಂಡ್ರೆ, ನೀವು ಇದನ್ನು ಈಸಿಯಾಗಿ ಅಪ್ ಮಾಡ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿದೆ ಗಾಡಿ, ಆ್ಯಂಡ್ ನೀವು ತುಂಬಾ ಕಲಿಬೋದು ಇದರಲ್ಲಿ. ಆ್ಯಂಡ್ ಯು ಕ್ಯಾನ್ ಪ್ಲೇ ವಿತ್ ಇಟ್, ಇದ್ರ ಜೊತೆ ನೀವು ಆಟಾಡ್ಬೋದು. ಆ್ಯಂಡ್ ದೆನ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಬಂದರೆ, ಒಂದು ನೀವು 100 ಮೇಲೆ ಹೋದರೆ ಸ್ಲೈಟ್ ವೈಬ್ರೇಷನ್ ಸಿಗುತ್ತೆ. ಸೊ ಅದು ಒಂದು ಡಿಸ್ಅಡ್ವಾಂಟೇಜಸ್. ಸೆಕೆಂಡ್ ಒಂದು ಬಂದುಬಿಟ್ಟು 80 to 100 ಹೋದರೆ ಮಾತ್ರ ನಿಮಗೆ ಈಸಿಲಿ ಹೈವೇ ಮೇಲೆ ಹೋಗುತ್ತೆ. ಅಂದರೆ ನೀವು ಈಸಿಲಿ ಹೈವೇ ಮೇಲೆ ಕ್ರೂಸ್ ಮಾಡಬೇಕಂದ್ರೆ 80 to 100 ಆದರೆ ಫೈನ್. ನೀವು 100 ಮೇಲೆ ಹೋಗ್ತೀರಾ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸರ್ ಒಂದು ಬಂದು ಬ್ರೇಕ್ಸ್, ಇನ್ನೂ ಬ್ರೇಕ್ ಸ್ವಲ್ಪ ಒಳ್ಳೆ ಬೈಟ್ ಇರ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಡಿಸ್ಅಡ್ವಾಂಟೇಜ್ ಏನು ಅಂದರೆ, ಇದರದ್ದು ಹೆಡ್ ಲ್ಯಾಂಪ್, ಓಕೆನಾ. ಲೈಟರ್ ಅಂದರೆ ರಾತ್ರಿ ಹೊತ್ತು ಅಷ್ಟೊಂದು ಥ್ರೋ ಇರಲ್ಲ, ಓಕೆನಾ. ಸೊ ಅದೊಂದು ನೀವು ನೆನ್ಪಿಟ್ಕೋಬೇಕು, ಅಷ್ಟು ಥ್ರೋ ಇರಲ್ಲ. ಇನ್ ಸಿಟೀಸಲ್ಲಾದರೆ ಓಕೆ, ಬಟ್ ನೀವು ಹೈವೇಯಲ್ಲಿ ಕ್ರೂಸ್ ಮಾಡ್ತೀರಾ, ನಮಗೆ ಈ ಸ್ಟಾಕ್ ಹೆಡ್ ಲೈಟ್ ಇಟ್ಕೊಂಡು ನೀವು ಕ್ರೂಸ್ ಮಾಡ್ತೀರಾ ಅಂದರೆ ಇಟ್ಸ್ ಡಿಫಿಕಲ್ಟ್. ಫೈನಲಿ ಈ ಬೈಕ್ ಯಾರು ತೊಗೋಬೋದು ಅಂತ ಅಂದರೆ, ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತೀರಾ ಅಥವಾ ಟೂರಿಂಗ್ ಮಾಡ್ತೀರಾ ಬೈಕ್ ಮೇಲೆ ಅಂತ ಅಂದರೆ, ಕಣ್ಣು ಮುಚ್ಕೊಂಡು ಈ ಬೈಕ್ ತೊಗೋಬೋದು. ಸೆಕೆಂಡ್ ಒನ್, ನೀವೇನಾದರೂ
ಆಫ್ ರೋಡಿಂಗ್ ಕಲಿಬೇಕು ಅಂತ ಇದ್ದರೆ ಕಣ್ಣು ಮುಚ್ಕೊಂಡು ತೊಗೋಬೋದು, ನೋ ಡೌಟ್. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾ ಓಕೆ ಓಕೆ ಓಕೆ, ಹೌ ಕ್ಯಾನ್ ಐ ಎಂಡ್ ದಿ ವಿಡಿಯೋ ವಿತೌಟ್ ಎಕ್ಸಾಸ್ಟ್ ನೋಟ್? ಈ ಗಾಡಿದು ಎಕ್ಸಾಸ್ಟ್ ನೋಟ್ ನೋಡ್ಕೊಂಬಿಡಿ ಒಂದು ಸತಿ ಹೆಂಗಿದೆ ಅಂತ. ಈ ಗಾಡಿ ರಿವ್ಯೂ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಶ್ರೀ ಸಾಯಿ ಮೋಟರ್ಸ್ ಕೆಂಗಿರೂಪನಗರ್ ಅವ್ರಿಗೆ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದೆಮ್.